ಸರ್ವ ಕಷ್ಟ ನಿವಾರಕ ನಮಾಮಿ ಶಂಕರ, ಸರ್ವ ರೋಗ ನಿವಾರಕ ಶಂಕರಾಮೃತ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ನಮಸ್ಕಾರ, ನಮ್ಮ ಕನ್ನಡ ಯೂಟ್ಯೂಬ್ ಪ್ರೇಕ್ಷಕರಿಗೆಲ್ಲ ನಮಾಮಿ ಶಂಕರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಾನು ಪ್ರೀತಿ ಹಿಮಂತ್. ಇನ್ನು ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ತಾಂಬೂಲ ಜ್ಯೋತಿಷ್ಯ ಪ್ರಾವೀಣರೂ ಆದಂತಹ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಾಮಿ ಶಂಕರ. ಗುರುಜಿ, ಮೊದಲಿಗೆ ಇವತ್ತಿನ ದಿನ ಹೇಗಿದೆ ಅಂತ ತಿಳಿಸ್ಬೇಕು. 19 ಮಾರ್ಚ್ 2020 ಗುರುವಾರ, ಶ್ರೀ ವಿಕಾರಿ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ದಶಮೀ ತಿಥಿ, ಉತ್ತರಾಷಾಢ ನಕ್ಷತ್ರ, ಪರಿಗ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಅಮೃತ ಕಾಲ ಬಂದು ಬೆಳಿಗ್ಗೆ 7:56 ಬೆಳಿಗ್ಗೆ 9:40 ಇರತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ತೆ ಶಂಕರ. ಧನ್ಯವಾದಗಳು ಗುರುಜಿ. ಇನ್ನು ನಿಮ್ಮ ಹಲವಾರು ಉತ್ಪನ್ನಗಳ ಬಗ್ಗೆ ಕಳೆದ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಿದ್ರಿ. ಅತಿ ಮುಖ್ಯವಾಗಿ ಶಂಕರಾಮೃತದ ಬಗ್ಗೆ ಹೇಳೋದಾದ್ರೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಗುರುಜಿ, ಒಂದು ಕಾಯಿಲೆಗೆ ಅದು ಔಷಧಿ ಅಂತ ಹೇಳೋದಕ್ಕಿಂತ ಆರೋಗ್ಯ ಹೇಗೆ ವೃದ್ಧಿಸೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಅಷ್ಟೇ ಅಲ್ಲ ಗುರುಜಿ, ಅಷ್ಟ ದಿಗ್ಬಂಧನದ ಕುರಿತು ಮನೆಯಲ್ಲಿ ಕಲಹ, ಜಗಳ, ಅಪಾರ್ಥ, ಅವಮಾನ ಅವುಗಳಿದ್ರೆ, ಮತ್ತೆ ವ್ಯಾಪಾರದಲ್ಲಿ ಕುಂಠಿತ ಆಗ್ತಿದ್ರೆ, ಅದಕ್ಕೆ ಅಷ್ಟ ದಿಗ್ಬಂಧನವನ್ನ ತೆಗೆದುಕೊಳ್ಬೇಕು, ಹೇಗೆ ಉಪಯೋಗಿಸೋದು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ನಮ್ಮ ಕೆಲಸಕ್ಕೆ ತಕ್ಕ ಹಾಗೆ, ನಮ್ಮ ಪ್ರಯತ್ನಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಫಲ ಸಿಗ್ತಿಲ್ಲ ಅನ್ನೋದಾದ್ರೆ, ಸೂರ್ಯ ಯಂತ್ರ ಒಂದನ್ನು ಧರಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ ಗುರುಜಿ, ಮತ್ತೊಂದು, ತುಂಬಾ ನೆಗೆಟಿವ್ ವೈಬ್ಸ್ ನಮ್ಮ ಸುತ್ತಮುತ್ತ ನಡೀತಿದ್ರೆ, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಸರಿ ಹೋಗ್ತಿಲ್ಲ, ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಕುಗ್ಗಿ ಹೋಗಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಡುವಂತಹ ಮಟ್ಟಕ್ಕೆ ಆಲೋಚನೆ ಮಾಡ್ತಿದೀವಿ ಅಂತಂದ್ರೆ, ಅದಕ್ಕೊಂದು ಯಯಾತಿ ಯಂತ್ರವನ್ನ ಧರಿಸ್ಬೇಕು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಿ. ಇದಕ್ಕೆ ಈಗಾಗಲೇ ಹಲವಾರು ಆರ್ಡರ್ಸ್ ಬರ್ತಿದೆ ಗುರುಜಿ, ತಗೊಳ್ಳೋ ಸುಮಾರು ಜನ ತಗೊಂಡಿದ್ದಾರೆ. ವೀಕ್ಷಕರಿಗೆ ನಾನು ಒಂದ್ ಹೇಳಕ್ಕೆ ಈ ಮೊಮೆಂಟ್ ಅಲ್ಲಿ ಇಷ್ಟಪಡ್ತೀನಿ ಗುರುಜಿ. ವೀಕ್ಷಕರು, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ, ನೀವು ಶಂಕರಾಮೃತ ಅಥವಾ ಈ ಯಂತ್ರಗಳನ್ನ ಪಡೆದುಕೊಳ್ಬಹುದು. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 0804554565465. ಮತ್ತೊಂದು ದೂರವಾಣಿ ಸಂಖ್ಯೆ 0804554565466. ಈ ದೂರವಾಣಿ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಇದಕ್ಕೆ ಕರೆ ಮಾಡಿ ನೀವು ಈ ಯಂತ್ರಗಳನ್ನ ಅಥವಾ ಶಂಕರಾಮೃತವನ್ನ ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. ಗುರುಜಿ, ಕಳೆದ ಸಂಚಿಕೆಗಳಲ್ಲಿ ನೀವೊಮ್ಮೆ ಮೆನ್ಷನ್ ಮಾಡಿದ್ವಿ, ಆನ್ಲೈನ್ ಮೂಲಕ ಕೂಡ ಇದನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಆಗತ್ತೆ ಅಂತ. ಲಭ್ಯವಾಗಿದೆಯಾ ಗುರುಜಿ ಈಗ? ಖಂಡಿತ, ಸಿದ್ಧತೆಗಳಾಗ್ತಿದೆ. ಅತಿ ಶೀಘ್ರದಲ್ಲಿಯೇ ನಮ್ಮದೇ ಒಂದು ಇ-ಕಾಮರ್ಸ್ ಸೈಟ್ ಮೂಲಕ ನಿಮಗೆ ತಲುಪಿಸ್ತಕ್ಕಂಥದ್ದು, ಹಾಗೂ ಇನ್ನು ಒಂದು ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪನಿಯ ಜೊತೆ ಮಾತುಕತೆ ನಡೀತಿದೆ. ಅದರ ಮೂಲಕವೂ ತುಂಬ ಪರಸ್ಥಳ ಈ ಮುಂಬೈ, ನಮಗೆ ಡೆಲ್ಲಿಯಿಂದ ಆರ್ಡರ್ಸ್ ಬರ್ತಿದೆ, ತಮಿಳ್ನಾಡಿಂದ ಆರ್ಡರ್ಸ್ ಬರ್ತಿದೆ, ಈ ಕೊಂಕಣ ಪ್ರದೇಶ ಗೋವಾದಿಂದ ತುಂಬ ಆರ್ಡರ್ಸ್ ಬರ್ತಿದೆ ಬಾರ್ಡರ್ ಆಗಿರೋದ್ರಿಂದ, ದುಬೈಯಿಂದ ಆರ್ಡರ್ ಬರ್ತಿದೆ, US ಆರ್ಡರ್ ಬರ್ತಿದೆ. ಪ್ರಯತ್ನ ಮಾಡ್ತಿದ್ದೇವೆ ತಲುಪಿಸ್ಲಿಕ್ಕೆ. ಈ ಶಂಕರಾಮೃತ ಒಂದು ಹೇಳಿರ್ತಾನೆ, ನೆನ್ಪಿಟ್ಕೊಳ್ಳಿ, ಬಹು ಮೂಲಿಕೆಗಳನ್ನ ಸೇರಿಸಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಟಾನಿಕ್. ಎಲ್ಲರೂ ಸೇವಿಸಬಹುದು, ಮಕ್ಕಳು ಬಿಟ್ಟು, ಗರ್ಭಿಣಿ ಸ್ತ್ರೀಯರು ಬಿಟ್ಟು, ಜಾಗ್ರತೆ. ಮಕ್ಕಳಿಗೆ ತನ್ನದೇ ಆದಂಥ ಇನ್ನೊಂದು ಉತ್ಪನ್ನ ರೆಡಿಯಾಗಿದೆ, ಅದನ್ನು ಅತಿ ಶೀಘ್ರದಲ್ಲಿ ತೋರಿಸ್ತೇನೆ. ಬ್ರಹ್ಮಶಂಕರ ಅನ್ನತಕ್ಕಂಥದ್ದು, ಅದನ್ನು ತಲುಪಿಸ್ಕೊಡ್ತೇನೆ, ಅದು ಕೂಡ ನಿಮ್ಗೆ ಸಿಗುತ್ತೆ. ಇನ್ನು ಎಸ್ಪೆಷಲಿ ಈ ಬ್ರಹ್ಮಶಂಕರದ ಒಂದು ವಿಶೇಷತೆ, ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ತುಂಟು ಮಕ್ಕಳು, ಯಾಕೋ ಮಕ್ಕಳಲ್ಲಿ ಆ ಬೆಳವಣಿಗೆಯೇ ಇಲ್ಲ ಅನ್ನತಕ್ಕಂಥದ್ದು, ಯಾಕೋ ರೋಗ ರುಜಿನಗಳ ಸಮಸ್ಯೆ ಮಕ್ಕಳಲ್ಲಿ ತುಂಬ ಬೇಗ ಇಂಪ್ಯಾಕ್ಟ್. ನೀರು ಕಂಡ್ರೆ ಇಷ್ಟ, ಅವ್ರು ಸ್ವಲ್ಪ ಶುದ್ಧಿ ಕಡಿಮೆ, ಏನು ಸಿಗುತ್ತೋ ಅದು ಕೈ ಹಾಕ್ಬಿಡ್ತಾರೆ, ತೆಗೆದು ಬಿಡ್ತಾರೆ. ಅದಕ್ಕೆ ಮಕ್ಕಳಿಗೆ ಬೇಗ ಹೊಟ್ಟೆನೋವು ಬರೋದು, ಕೋಲ್ಡ್ ಆಗೋದು, ಡಸ್ಟ್ ಅಲರ್ಜಿ ಆಗೋದು, ಮೋಷನ್ ಇನ್ಫೆಕ್ಷನ್ ಆಗೋದು, ಈ ಥರದ ಸಮಸ್ಯೆಗಳು ಬೇಗ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಈ ಒಂದು ಬ್ರಹ್ಮಶಂಕರ ಅನ್ನತಕ್ಕಂಥದ್ದು ಮಕ್ಕಳಿಗೋಸ್ಕರ ತಯಾರಿಸಿದ್ದೇವೆ. ಅದನ್ನು 3 ಮಕ್ಕಳಿಂದ ಹಿಡಿದು 16 ಮಕ್ಕಳವರೆಗೂ ಎಲ್ಲರೂ ಬಳಸಬಹುದು. ಯೋಚಿಸುವ ಅವಶ್ಯಕತೆ ಇಲ್ಲ. ನೆನಪಿನ ಶಕ್ತಿ, ಆ ಕಾನ್ಸಂಟ್ರೇಷನ್, ಆ ಫೋಕಸ್ ಮಾಡಲಿಕ್ಕೆ ಬ್ರಹ್ಮಶಂಕರವನ್ನು ನಾವು ಪ್ರಚುರಪಡಿಸ್ತಿದ್ದೇವೆ. ಎಲ್ಲ ಮಕ್ಕಳಿಗೂ ಇದನ್ನು ಕೊಡಿ. ಅದರಲ್ಲಂತೂ ಈಗ ವಿಶೇಷವಾಗಿ ಈ ವೈರಸ್ ಎಫೆಕ್ಟು, ಈ ಕೋಲ್ಡ್ ಎಫೆಕ್ಟು, ವೆದರ್ ಇಂಪ್ಯಾಕ್ಟು, ಇದೆಲ್ಲ ಸರ್ವೇ ಸಾಧಾರಣ ಆಗಿದೆ. ಏನು ಗೊತ್ತಿಲ್ಲ, ತಾಯಿ ಹಾಲು ಕೂಡ ವಿಷ ಮಾಡಿ ಇಟ್ಬಿಟ್ಟಿದ್ದಾವೆ.
ತಾಯಿ ಹಾಲು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥದ್ದು, ಪರಿಪೂರ್ಣ ಅಮೃತವಾದದ್ದು, ಅಮೃತಕ್ಕೆ ಸಮಾನ ಅನ್ನತಕ್ಕಂಥದ್ದು ತುಂಬ ಕಡೆ ನಿಮಗೆ ಗೊತ್ತಿಲ್ಲ. ಇಟ್ ಈಸ್ ಅ ಫ್ಯಾಕ್ಟ್. ತುಂಬ ತಾಯಂದಿರು ತಮ್ಮ ಎದೆ ಹಾಲನ್ನು ಮಾರುತ್ತಿದ್ದಾರೆ, ಅದನ್ನು ಪ್ರೊಕ್ಯೂರ್ ಮಾಡಿ ಹಾಗೆಯೇ ಅದನ್ನು ಪ್ಯಾಕ್ ಮಾಡಿ ಮಾರುತ್ತಿದ್ದಾರೆ. ನಿಮಗೆ ಗೊತ್ತಿಲ್ಲ, ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಅಷ್ಟು ಪೋಷಕಾಂಶಗಳು ಅಷ್ಟೇ ಅಲ್ಲದೆ ಅದನ್ನ ಮೀರಿದಂತಹ ರಕ್ಷಾ ಕವಚ ತಾಯಿ ಹಾಲಿನಲ್ಲಿದೆ. ಇವತ್ತು ಎಷ್ಟೋ ಜನ ತಾಯಿಯಂದ್ರು ತಮ್ಮ ಮಕ್ಕಳಿಗೆ ಹಾಲು ಕುಡಿಸೋಲ್ಲ. ನೀವು ಕುಡಿಸೋ ಹಾಲಿದೆಯಲ್ಲ ಜರ್ಸಿ ಹಸುವಿನ ಹಾಲು, ಬೇಜಾರಾಗುತ್ತೆ. ಯೂರಿನ್ ಅದೊಂಥರ ನೀರ್ ತರ ಕುಡಿದಿದ್ರಿ, ನೀರ್ ತರ ಹೊರಗಡೆ ಹೋಗ್ತಿದೆ ಅಷ್ಟೇ. ಆ ಹಾಲಿನಲ್ಲಿ ಯಾವುದೇ ಪೋಷಕಾಂಶಗಳು ಇಲ್ಲ. ಅದೇ ನೀವು ದೇಸಿ ಹಾಲನ್ನ ತಗೊಳ್ಳಿ, ಒಬ್ಬ ರೈತನನ್ನ ಕಾಪಾಡಿದಾಗೂ ಆಗುತ್ತೆ. ದೇಸಿ ಹಸುವಿಗೆ ರಕ್ಷಾ ಕವಚ ಜಾಸ್ತಿ, ಗಟ್ಟಿ ಜಾಸ್ತಿ, ಅದು ಏನೇನೋ ತಿನ್ನೋಲ್ಲ. ಅದು ನೆನಪಿಟ್ಕೊಳ್ಳಿ. ಮನುಷ್ಯ ನೋಡಿ, ಅವನು ಏನ್ ಬೇಕಾದ್ರು ನೋಡಿ, ನಾವು ಹುಲ್ಲನ್ನು ಬೇಕಾದ್ರೂ ಕಟ್ ಮಾಡಿ ಅದನ್ನ ಬೇಯಿಸಿ ಅದ್ರ ರಸ ತಗೋತೀವಿ. ಒಂದು ಹಸು ಅಷ್ಟೇ ತಿನ್ನೋದು, ಹುಲ್ಲು ಅಷ್ಟೇ ತಿನ್ನೋದು. ದೇಸಿ ಹಸುವಿಗೆ ಹುಟ್ಟಿನಿಂದಲೇ ಅದಕ್ಕೊಂದು ನಿರೋಧಕ ಶಕ್ತಿ ಇರುತ್ತೆ. ಅದಕ್ಕೆ ಅದರ ಹಾಲು ಲೀಟರ್ 80-100 ರೂಪಾಯಿ ಇದೆ, ನೆನ್ಪಿಟ್ಕೊಳ್ಳಿ. ದೇಸಿ ಹಾಲು ನೀವು 30 ರೂಪಾಯಿ, ನೀವು ಗೌರ್ಮೆಂಟ್ ಕೊಡೋದು 26-27, ಅವರೇನೋ ಸಬ್ಸಿಡಿ ಅಂತ ಇನ್ನೊಂದು 3-4 ರೂಪಾಯಿ ಕೊಡ್ತಾರೆ. ಅದೇ ದೇಸಿ ಹಸುವನ್ನು ತಂದು ಇಟ್ಕೊಳ್ಳಿ, ತುಂಬ ಕಡಿಮೆ 20-25 ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ ರೈತರೇ. ಅದಕ್ಕೂ ಒಂದು ವ್ಯವಸ್ಥೆ ನಮ್ಮ ನಮಾಮಿ ಶಂಕರದಿಂದ ವ್ಯವಸ್ಥೆ ಮಾಡ್ತಿದ್ದೇವೆ. ಕಡಿಮೆ ಅಂದರೂ 100 ರೈತರಿಗೆ 4-4 ದೇಸಿ ಹಸುವನ್ನು ಕೊಡುವುದರ ಮೂಲಕ ನಿಮ್ಮ ಹಾಲನ್ನು ನಾವೇ ಪ್ರೊಕ್ಯೂರ್ ಮಾಡ್ತೇವೆ. ಅದರ ಮೂಲಕ ಬೆಣ್ಣೆ, ತುಪ್ಪ, ಹಾಲು ಇವುಗಳನ್ನು ಮತ್ತೆ ವಿಸರ್ಜಿಸಿ ಅದನ್ನು ಬೇರೆ ಬೇರೆ ರೂಪಾಂತರವಾಗಿ ನಾವು ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ನಮಾಮಿ ಶಂಕರ ಇದೆ. ಇನ್ನೂ 100 ಜನ ರೈತರಿಗೆ ಅಶ್ವಗಂಧ, 200 ಜನ ರೈತರಿಗೆ ಜಟಾಮಾಂಸೆ, 200 ಜನ ರೈತರಿಗೆ ಶತಾವರಿ, 200 ರೈತರಿಗೆ ಒಂದೊಂದು ರೈತರಿಗೆ ಒಂದೊಂದು ನಮಗೆ ತುಂಬ ಹಲವಾರು ಉತ್ಪನ್ನಗಳು ಬೇಕು. ನಿಮಗೆ ಸಾಲದ ರೂಪದಲ್ಲಿ ನಾವೇ ಕೊಡ್ತೇವೆ, ನೀವು ಬೆಳೆಸಿಬಿಟ್ಟು ನಮಗೆ ಕೊಡಬೇಕಷ್ಟೇ. ಅದನ್ನು ಕ್ವಾಲಿಟಿ ಟೆಸ್ಟ್ ಮಾಡಲಿಕ್ಕೆ ನಮ್ಮದೊಂದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇದೆ. ದರ್ ಇಸ್ ಅ ಪ್ರೊಫೆಸರ್, ಅವರ ಅದೇ ವಿಭಾಗಕ್ಕೆ ಸಂಬಂಧಪಟ್ಟಂಥ ತುಂಬ ದೊಡ್ಡ ವಿಜ್ಞಾನಿ ನಮ್ಮ ಜೊತೆ ಇದ್ದಾರೆ. ಅವರು ಟೆಸ್ಟ್ ಮಾಡಿ ಅದಕ್ಕೆ ಅಂತ ಒಂದು ಲ್ಯಾಬ್ ಸೆಟಪ್ ಮಾಡಿಸ್ತಿದ್ದೇವೆ. ಅಲ್ಲೇ ಟೆಸ್ಟ್ ಮಾಡಿ, ಎಸ್ ಇದರಲ್ಲಿ ಇಷ್ಟು ಪೋಷಕಾಂಶ ಇದೆ, ಇದರಲ್ಲಿ ಇದಿಲ್ಲ, ಇದರಲ್ಲಿ ಫಂಗಸ್ ಆಗ್ತಿಲ್ಲ, ಇದರಲ್ಲಿ ಬೇರೆ ಏನೋ ಒಂದು ಕಲಬೆರಕೆ ಆಗಿಲ್ಲ ಅನ್ನತಕ್ಕಂಥದ್ದನ್ನು ರಿಪೋರ್ಟ್ ತೆಗೆಸಿ ನಂತರ ನಿಮಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮ ಹತ್ರ ನಾವು ತಗೋಬೇಕಾದಾಗಲೂ ಅಷ್ಟೇ. ಈ ಒಂದು ಫಲವತ್ತತೆಯಲ್ಲಿ ನೀವು ಇದನ್ನೇ ಬೆಳೆಸ್ಬೇಕು, ಬೇರೆ ಏನೋ ಬೆಳೆಸ್ಬೇಕು ಅನ್ನತಕ್ಕಂಥದ್ದಲ್ಲ ಅನ್ನೋದರ ಒಂದು ಸಿದ್ಧಾಂತವನ್ನ, ಸಿಸ್ಟಮ್ ಅನ್ನ ನಾವು ಅಪ್ಲೈ ಮಾಡ್ತಿದ್ದೇವೆ, ಅತಿ ಶೀಘ್ರದಲ್ಲಿ ಬರ್ತಿದ್ದೇವೆ. ಅದಷ್ಟೇ ಅಲ್ಲ, ಕೆಲವಾರು ಪ್ರಾಂತ್ಯಗಳಿಗೆ ನಮಗೆ ಇನ್ನೂ ಡೆಲಿವರಿ ಅಸೋಸಿಯೇಟ್ನ ಆ ಒಂದು ಅಕಾಮಡೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬೆಂಗಳೂರಿಂದ ಅಂತೂ ಕೇಳಲೇಬೇಡಿ, 1000 ಜನ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಮೈಸೂರಿಂದ 1000 ಜನ, ನೀವು ನಂಬೋದಿಲ್ಲ. ಕೆಲವರಂತೂ ಇಡೀ ಡಿಸ್ಟಿಕ್ಗೆ ನಮಗೆ ವೇರ್ ಹೌಸ್ ಸಪ್ಲೈ ಕೊಟ್ಬಿಡಿ ಗುರುಗಳೇ, ನಾವು ಅದನ್ನು ಮೇಂಟೈನ್ ಮಾಡ್ತೀವಿ ಅಂತ. ಖಂಡಿತ ಅದಕ್ಕೂ ಓಪನಿಂಗ್ಸ್ ಇದೆ, ವೇರ್ ಹೌಸ್ ಸಿಸ್ಟಮ್ ಅನ್ನ ಮಾಡ್ತಿದ್ದೇವೆ ಪ್ರತಿ ಡಿಸ್ಟಿಕ್ಗೂ. ಬೆಂಗಳೂರಿಗೆ ಆಲ್ರೆಡಿ 2-3 ಜನ ವೇರ್ ಹೌಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದೇವೆ. ಅದಕ್ಕಿಷ್ಟು ಅಂತ ಡೆಪಾಸಿಟ್ ಇರುತ್ತೆ, ನಿಮಗೆ ಇಷ್ಟು ಅಂತ 6-8% ಮಾರ್ಜಿನ್ ಇರುತ್ತೆ, ರೆಂಟ್ ಇರುತ್ತೆ, ಹುಡುಗರ ಸಂಬಳ ಇರುತ್ತೆ, ಬೇರೆ ಬೇರೆ ರೀತಿಯ ನಿಮಗೆ ಒಂದು ಅನುಕೂಲತೆಯನ್ನು ತಿಂಗಳಿಗೆ ಕಡಿಮೆ ಕಡಿಮೆ ಎಂದರೂ ಇಡೀ ಡಿಸ್ಟಿಕ್ಗೆ ನೀವು ಏನು ವೇರ್ ಹೌಸ್ ಅಂತ ಬರೀ ಸ್ಟಾಕ್ ಇಟ್ಕೊಳ್ಳೋದಷ್ಟೇ, ಮಾರಾಟ ಮಾಡೋದು ನಿಮ್ಮ ಮಾರಾಟ ಮಾಡುವ ಅವಶ್ಯಕತೆ ನಿಮಗಿಲ್ಲ. ಬರೀ ನಮ್ಮ ಸ್ಟಾಕನ್ನು ಇಟ್ಕೊಳ್ಳೋದಷ್ಟೇ, ಮ್ಯಾಕ್ಸಿಮಮ್ ನೀವು 2-3 ಲಕ್ಷ ರೂಪಾಯಿ ಒಂದು ಡಿಸ್ಟಿಕ್ಗೆ ನೀವು ನಮಗೆ ಡೆಪಾಸಿಟ್ ಇಡಬೇಕಾಗುತ್ತೆ. ನಿಮಗೆ ನಾವು ನಮ್ಮ ಮಾಸ್ಟರ್ ವೇರ್ ಹೌಸಿಂದ ನಿಮ್ಮ ವೇರ್ ಹೌಸ್ಗೆ ಕಳಿಸ್ತೇವೆ, ನೀವು ಬಿಲ್ಲಿಂಗ್ ಮಾಡಿ ನಿಮ್ಮ ಹತ್ರ ಡೆಲಿವರಿ ಅಸೋಸಿಯೇಟ್ ಬಂದು ತಗೊಂಡು ಹೋಗ್ಬೋದು ಆ ಡಿಸ್ಟಿಕ್ಗೆ ಸಂಬಂಧಪಟ್ಟಂಥವರು ಆ ತಾಲೂಕಿಗೆ. ಯಾಕಂದರೆ ಒಂದೊಂದು ಡಿಸ್ಟಿಕ್ಗೂ 7 ತಾಲೂಕು ಇರುತ್ತೆ, ಸೊ ಈಸಿ ಆಗುತ್ತೆ ಅನ್ನತಕ್ಕಂಥದ್ದು ಆ ಒಂದು ವ್ಯವಸ್ಥೆ ಮಾಡ್ತಿದ್ದೇವೆ. ಕಡಿಮೆ ಅಂದರೂ 2-3 ಲಕ್ಷ ಅಷ್ಟೇ ನೀವು ಡೆಪಾಸಿಟ್ ಇಡಬೇಕು, ಅದ್ರ ಮೇಲೆ ಇನ್ನೇನೂ ಇಲ್ಲ. ಆ ಡೆಲಿವರಿ ಅಸೋಸಿಯೇಟ್ಸ್ಗೆ ನಿಮ್ಮ ವೇರ್ ಹೌಸಿಂದ ಹೋಗುತ್ತೆ. ಅದಷ್ಟೇ ಅಲ್ಲ, ಪ್ರತಿ ವೇರ್ ಹೌಸ್ ಹತ್ರನೂ ನಮ್ಮ ಡಾಕ್ಟರ್ ಸಮೂಹವನ್ನು ಮಾಡ್ತಿದ್ದೇವೆ. ಬೆಂಗಳೂರಿಗೆ ಆಲ್ರೆಡಿ ಡಾಕ್ಟರ್ಗಳು ಬಂದು ಸೇರಿದ್ದಾರೆ. ನಾನು ಎಸ್ ಅನ್ಬೇಕಷ್ಟೇ, ಭಯ ಇದರದ್ದು ವ್ಯವಸ್ಥೆ. ಅವ್ರಿಗೆ ಬೇಕಾದಂಥ ಕೆಲವೊಂದು ವ್ಯವಸ್ಥೆಗಳಿದ್ದಾವೆ, ತುಂಬ ದೊಡ್ಡ ಎಕ್ಸ್ಪರ್ಟ್ಸ್ ಡಾಕ್ಟರ್ಸನ್ನು ತಗೊಂಡಿದ್ದೇವೆ. ಉಚಿತ ತಪಾಸಣೆ ಇದು ಪ್ರತಿ ತಾಲೂಕಲ್ಲಿ ಇರಬೇಕು ಅನ್ನೋದು ನನ್ನ ಕನಸು. ಪ್ರತಿ 10ನೇ ಕ್ಲಿನಿಕ್ಗೆ ಒಂದು ಆಸ್ಪತ್ರೆ ಇರಬೇಕು, ಅದೂ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ವೈದ್ಯಕೀಯ ಚಿಕಿತ್ಸೆ ಸಿಗಬೇಕು ಎನ್ನುವುದು ನನ್ನ ಕನಸು.
ಕನಸಲ್ಲ, ಅದು ನನ್ನ ಉಸಿರು ಕೂಡ. ಸೊ ಬೆಂಗಳೂರಿನಲ್ಲಿ ಮೊದಲಿಗೆ ನಾವು ಆರಂಭ ಮಾಡ್ತಿದ್ದೇವೆ, ಇದನ್ನು ಪ್ರತಿ ಡಿಸ್ಟಿಕ್ಗೂ ಕೂಡ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತಿದ್ದೇವೆ. ಎರಡನೇ ಸೆಂಟರ್, ಮೆಡಿಕಲ್ ಸೆಂಟರ್ ಬಂದು ಶಿವಮೊಗ್ಗದಲ್ಲಿ, ಮೂರನೇದು ಹುಬ್ಬಳ್ಳಿಯಲ್ಲಿ, ನಾಲ್ಕನೇದು ಬಿಜಾಪುರದಲ್ಲಿ ನಾವು ಮಾಡಲಿದ್ದೇವೆ. ಸೊ ಅಲ್ಲಿ ಡಾಕ್ಟರ್ಗಳಿರ್ತಾರೆ, ಸೊ ಏನೂ ಭಯ ಪಡೋದೇನಿಲ್ಲ. ನೀವು ದುಡ್ಡು ಕೊಡುವ ಆಗಿಲ್ಲ, ಅಲ್ಲಿ ಬಂದು ಸುಮ್ಮನೆ ಚೆಕಪ್ ಮಾಡಿಸ್ಕೊಳ್ಳಿ. ಸಿಂಗಲ್ ರೂಪಿ ನಾವು ತೊಗೊಳ್ಳಲ್ಲ, ಅಲ್ಲಿ ಬರೋದು ಟೆಸ್ಟ್ ಮಾಡಿಸ್ಕೊಳ್ಳೋದು, ಅವ್ರು ಏನು ಹೇಳ್ತಾರೋ ಆ ಪಥ್ಯ, ಆ ಊಟ, ಆ ಧ್ಯಾನ, ಆ ಮುದ್ರ, ಆ ಚಿಂತನ, ಆ ಮಂಥನ, ನೆಮ್ಮದಿಯಾಗಿ ಮಲಗೋಣ ಅಷ್ಟೇ. ಇದು ನನ್ನ ಆಸೆ. ಗಾಬರಿ ಪಟ್ಕೊಂಡು ಇನ್ನೇನೋ ಆಗ್ಬಿಡುತ್ತೆ, ಇನ್ನೆಂಥದ್ದು ಆಗ್ಬಿಡುತ್ತೆ, ಏನೂ ಆಗೋಲ್ಲ. ನಾನು ನನ್ನ ಡಾಕ್ಟರ್ಗಳ ಹತ್ರ ಮಾತಾಡುವಾಗ ತುಂಬ ದೊಡ್ಡ ಎಕ್ಸ್ಪರ್ಟಿ ಮೇಡಮ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಗುರುಗಳೇ ನಾವು ಡಾಕ್ಟ್ರಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಬೇಕಿಲ್ಲ, ಡಾಕ್ಟ್ರಿಗೆ ಮುಟ್ಟಿದ್ರೆ ಸಾಕು, ಅರ್ಧ ಕಾಯಿಲೆ ಅವ್ರಿಗೆ ವಾಸಿ ಆದ ಹಾಗೆ. ನಮ್ಮ ಡಾಕ್ಟ್ರು, ನಮ್ಮ ಗುರುಗಳು ಅನ್ನೋ ಒಂದು ಭರವಸೆ ನಾವು ತುಂಬಿಸ್ಬಿಟ್ಟು ನಾವು ಅವ್ರಿಗೆ ಬೆನ್ನು ತಟ್ಟಿಬಿಟ್ರೆ ಸಾಕು, ಅರ್ಧ ಕಾಯಿಲೆ ವಾಸಿ ಆದ ಹಾಗೆ. ಇಲ್ಲದ ಕಾಯಿಲೆಗೆ ಭಯ ಪಡಿಸಿ ಹಿಂಗಾಗುತ್ತೆ ಹಂಗಾಗುತ್ತೆ, ಅದು ತಿನ್ನಿ ಇದು ತಿನ್ನಿ ಇದು ಮಾಡಿ ಈ ಟೆಸ್ಟು ಆ ಟೆಸ್ಟು, ಖಂಡಿತ ಅದೆಲ್ಲ ಟೆಸ್ಟ್ಗಳ ಲ್ಯಾಬ್ಗಳು ಕೂಡ ಪ್ರತಿ ಜಿಲ್ಲೆಯಲ್ಲೂ ಆರಂಭ ಆಗ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಆಕ್ಟಿವೇಟ್ ಆಗ್ತಿದ್ದಾಗೆ 15-21 ದಿನ, ಮ್ಯಾಕ್ಸಿಮಮ್ 45 ದಿನದಲ್ಲಿ ಶಿವಮೊಗ್ಗ, ಹುಬ್ಬಳ್ಳಿ ಹಾಗೂ ಬಿಜಾಪುರ ಈ ಮೂರೂ ಕಡೆ ನಾವು ಓಪನ್ ಮಾಡಲಿದ್ದೇವೆ. ನಮಗೆ ಅಲ್ಲಿನ ಡಾಕ್ಟರ್ಗಳು ಬೇಕು. ಪಾಪ ಬೆಂಗಳೂರಿಂದ ಡಾಕ್ಟರ್ನ ತಗೊಬಂದು ಅಲ್ಲಿ ಇರಿಸ್ಲಿಕ್ಕೆ ಆಗೋಲ್ಲ. ಅಲ್ಲೇ ಸುತ್ತಮುತ್ತಲು ಇರತಕ್ಕಂಥ ಡಾಕ್ಟರ್ಗಳನ್ನೇ ನಾವು ಆಯ್ಕೆ ಮಾಡ್ತಿದ್ದೇವೆ, ಹುಡುಕ್ತಿದ್ದೇವೆ. ಕ್ಯಾನ್ ಯು ವರ್ಕ್ ಫ್ರಮ್ ದೇರ್? ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅವರು ಖುಷಿಯಾಗಿದ್ದರಷ್ಟೇ ನಿಮ್ಮನ್ನು ಖುಷಿಯಾಗಿ ನೋಡ್ಕೋಬಲ್ಲರು. ಅವ್ರು ಪ್ರೀತಿಯಿಂದ ಮಾಡಬೇಕು ಯಾವುದೇ ಕೆಲಸ. ಪ್ರೀತಿಯಿಂದ ಮಾಡಿದಾಗ ಸಿಗುವಷ್ಟು ಆನಂದ, ಸಿಗುವಷ್ಟು ಆ ಒಂದು ಖುಷಿ ಇನ್ಯಾವುದರಲ್ಲೂ ಸಿಗೋಲ್ಲ. ಕಷ್ಟಪಟ್ಟು ಮಾಡಬಾರ್ದು ನನ್ನ ಡಾಕ್ಟ್ರು ಕೂಡ. ನಾನು ಕೇಳ್ಕೊಂಡಿದ್ದು ಅಷ್ಟೇ, ಅವ್ರಿಗೇನಿದೆಯೋ ಅದನ್ನು ಹೇಳಿ, ಗಾಬರಿ ಪಡಿಸ್ಬೇಡಿ, ಕಾಸ್ಟ್ಲಿ ಆ ಮದ್ದುಗಳನ್ನು ಹೇಳಬೇಡಿ. ಇಲ್ಲ ಗುರುಗಳೇ, ಅದೆಲ್ಲ ಏನೂ ಇಲ್ಲ, ಆಯುರ್ವೇದದಲ್ಲಿ ಆ ಪದ್ಧತಿಗಳೇ ಇಲ್ಲ. ನೀವು ಹೇಳಿರೋ ಆ ಪದ್ಧತಿಗಳ ಮುಖೇನ ಊಟ ಪದ್ಧತಿ, ನಿದ್ರಾ ಪದ್ಧತಿ, ಸಂಸ್ಕಾರ ಪದ್ಧತಿ, ಇವುಗಳ ಮುಖೇನ ಈ ಒಂದು ನಾವು ಕೊಡ್ತಿರೋ ಕೆಲವೊಂದು ಚೂರ್ಣಗಳನ್ನು ಅವ್ರು ಸರಿಯಾಗಿ ಸಮಯಕ್ಕೆ ತಗೊಂಡ್ರೆ 90%-90% ಕಾಯಿಲೆಗಳನ್ನು ವಾಸಿ ಮಾಡಬಹುದು. ಕೆಲವೊಂದು ಮೇಜರ್ ಸರ್ಜರಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥದ್ದೊಂದು ವ್ಯವಸ್ಥೆ ಕಟ್ತಿದ್ದೇವೆ. ಅದರಲ್ಲೂ ಉತ್ತರ ಭಾಗದ ಕರ್ನಾಟಕದಲ್ಲಿ ನಮಗೊಂದು ಸಣ್ಣ ಪುಟ್ಟ ಲೋಪದೋಷಗಳಾಗ್ತಿದೆ, ನಿಮಗೆ ಗೊತ್ತಿಲ್ಲ. ನಮ್ಮ ಈ ಒಂದು 3 ದಿನದ ಈ ಒಂದು ಲಾಸ್ಟ್ ವೀಕ್ನ ಪಯಣದಲ್ಲಿ ನಾವು ಮಾಡಿರೋ ಆ ಒಂದು ದೊಡ್ಡ ರೆವಲ್ಯೂಷನ್, ಬರೀ ಡೆಲಿವರಿ ಅಸೋಸಿಯೇಟ್ಸ್ ಬಂದಾಗ ಆ ಮೀಟಿಂಗ್ನಲ್ಲಿ ನಾನು ಅದನ್ನು ಅವ್ರಿಗೆ ಹೇಳ್ತೇನೆ, ಡೆಲಿವರಿ ಅಸೋಸಿಯೇಟ್ಸ್ ಡಿಸ್ಟ್ರಿಬ್ಯೂಟರ್ ಆದ ಮೇಲೆ ನಿಮಗೂ ಕೂಡ ಅಷ್ಟೇ, ಬಂದು ಹೋಗುವ ಖರ್ಚು 1 ರೂಪಾಯಿ ಖರ್ಚು ಕೂಡ ನೀವು ಮಾಡಬಾರ್ದು. ಡೆಲಿವರಿ ಅಸೋಸಿಯೇಟ್ಗೆ ಒಂದು ಪ್ರಿಂಟೆಡ್ ಬಿಲ್ ಬುಕ್ ಬರುತ್ತೆ, ಆ ಬಿಲ್ ಬುಕ್ ಸಮೇತ ನಾವೇ ಕೊಡ್ತೇವೆ, ಪೆನ್ ಸಮೇತ ನಾವೇ ಕೊಡ್ತೇವೆ. 1 ರೂಪಾಯಿ ನೀವು ಖರ್ಚು ಮಾಡಬಾರ್ದು. ನೀವೇನಾದರೂ ನಿಮ್ಮ ಪಾಯಿಂಟಿಗೆ ಪ್ರಾಡಕ್ಟ್ ಬರ್ತಿಲ್ಲ, ವೇರ್ ಹೌಸ್ ಬಂದು ನೀವು ತೊಗೊಂಡು ಹೋಗ್ತಕ್ಕಂಥ ಆ ಒಂದು ಆಯುರ್ವೇದ ಉತ್ಪನ್ನ, ಅದರ ಖರ್ಚು ಕೂಡ ನಾವೇ ಕೊಡ್ತೇವೆ. ಅದರಿಂದ ಭಯಪಡಬೇಡಿ, ನಾನು ಎಕ್ಸ್ಟ್ರಾ ಖರ್ಚು ಮಾಡ್ತೇನೆಯಾ ಅನ್ನತಕ್ಕಂಥದ್ದು. ಅಕಸ್ಮಾತ್ ನಿಮ್ಮ ಏರಿಯಾನಲ್ಲಿ ಸೇಲ್ಸೇ ಬಂದಿಲ್ಲ ಗುರುಗಳೇ, ಕೆಲವೊಂದು ಪ್ರಾಂತ್ಯದಲ್ಲಿ ತುಂಬ ಜಾಸ್ತಿ ಬರ್ತಿದೆ, ಆ ಡೆಲಿವರಿ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಸ್ವಲ್ಪ ಕಡಿಮೆ ಬರ್ತಿದೆ, ಮೇ ಬಿ ನಾವಿನ್ನೂ ಟಿವಿಗೆ ಬಂದಿಲ್ಲ. ಈ ಟೀಸರ್ಗೆ ನಮ್ಗೆ ಹೆಚ್ಚು ಕಡಿಮೆ 12,000 ಬಾಟಲ್ನ ಆರ್ಡರ್ಸ್ ಬಂದು ಬಿಟ್ಟಿದೆ ಶಂಕರಾಮೃತ. ಇನ್ನು ಡಯಾಫಿಟ್ಟದು ಪೂರ್ತಿ ಬಂತು, ಆರ್ಥೋಫಿಟ್ಟದು ಪೂರ್ತಿ ಬಂತು, ಪಿಸಿ ಓಡಿದು ಪೂರ್ತಿ ಬಂತು. ನನಗೆ ಗೊತ್ತಿಲ್ಲ ನಾನು ಯಾವ ಮಟ್ಟಕ್ಕೆ ನಿಮಗೆ ಸಪ್ಲೈ ಮಾಡಿಸ್ಲಿಕ್ಕೆ, ನಾವು ನಿಮಗೆ ಸಪ್ಲೈ ಮಾಡೋದೇ ದೊಡ್ಡ ತಲೆನೋವಿನ ಸಮಸ್ಯೆ. ನೀವು ಕೊಟ್ಟು ಬಿಡ್ತೀರಿ, ನೀವು ದುಡ್ಡು ಕಟ್ಟಿಬಿಡ್ತೀರಿ, ನಮಗೆ ಭಯ ಅದೇ. ಅದರಿಂದ ಯೋಚಿಸಬೇಡಿ, ಅದರ ವ್ಯವಸ್ಥೆ ಡೆಲಿವರಿ ಅಸೋಸಿಯೇಟ್ಸ್ಗೆ ನಿಮಗೊಂದು ತಿಂಗಳಿಗೊಂದು ಆದಾಯ ಆಗಲೇಬೇಕು ಅನ್ನುವುದರ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದೇವೆ, ಚಿಂತಿಸಬೇಡಿ. ಮಕ್ಕಳಿಗೆ ನಾನು ಏನು ಹೇಳಿದೆ, ಆ ಬ್ರಹ್ಮಶಂಕರವನ್ನು ದಯವಿಟ್ಟು ಬೆಳಿಗ್ಗೆ ಸಂಜೆ ಆಫ್ಟರ್ ಬ್ರೇಕ್ಫಾಸ್ಟ್ ಆದರೂ ಚಿಂತೆ ಇಲ್ಲ, ಖಾಲಿ ಹೋಟೆಲ್ ಕೊಡಬೇಡಿ. ತಿಂಡಿ ತಿಂದ ಮೇಲೆ ಒಂದು 1/2 ಲೋಟ ಹಾಲು ಇಲ್ಲ 1 ಲೋಟ ಹಾಲಿನಲ್ಲಿ ಆ ಚೂರ್ಣವನ್ನು 20 ml ಕಾಫಿ ಫ್ಲೇವರಲ್ಲಿ ಇರುತ್ತೆ, ನೆನಪಿಟ್ಕೊಳ್ಳಿ, ಇಟ್ಸ್ ಲೈಕ್ ಗ್ರ್ಯಾನ್ಯೂಲ್ಸ್. ನೀವು ಯಾವುದ್ಯಾವುದು ಶಕ್ತಿವರ್ಧಕ ಅಂತ ತೊಗೋತಿರಲ್ವಾ, ಅದನ್ನು ತೊಗೊಂಡು ನೋಡಿ. ಅವನೇನೇನೋ ಬರೆದಿದ್ದಾನೆ, ನಿಮಗೇನೂ ಅರ್ಥ ಆಗೋಲ್ಲ. ನನ್ನ ಬಾಟ್ಲ್ ಮೇಲೆ ಏನೇನು ಬರೆದಿದೆ ಅಂತ ನೋಡಿ, ಏನೇನು ಚೂರ್ಣಗಳಿದ್ದಾವೆ ಹಾಕಿದ್ದೇವೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಜಟಾ ಮಾಂಸಿಯಿಂದ ಹಿಡಿದು ಏನೇನು ಹಾಕಿದ್ದೇವೆ ಅಂತ. ಅದನ್ನು ಬಳಸ್ತಕ್ಕಂಥದ್ದು ಹಾಲಿನಲ್ಲಿ, ಬಿಸಿ ಹಾಲಿನಲ್ಲಿ ಕಲಸಿಬಿಟ್ಟು ಬೆಳಿಗ್ಗೆ ತಿಂಡಿ ಆದಮೇಲೆ ಸಂಜೆ ಬಂದಮೇಲೆ ಏನಾದರೂ ಸಣ್ಣದಾಗಿ ತಿಂಡಿ ಆದಮೇಲೆ ಅವ್ರಿಗೆ ಕುಡಿಸ್ತಕ್ಕಂಥದ್ದು ಮಾಡಿ 1/2 ಲೋಟ. ತಿಂಡಿ ಇಲ್ವಾ, 1 ಲೋಟ ಹಾಲು ಈ ಚೂರ್ಣವನ್ನು ಕಲಸಿ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ಅದ್ಭುತ, ಶಕ್ತಿವರ್ಧಕ, ಕೋಲ್ಡ್ ಆಗೋಲ್ಲ, ಡಸ್ಟ್ ಅಲರ್ಜಿ ಆಗೋಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗೋಲ್ಲ,
ಅತಿ ಮುಖ್ಯವಾಗಿ ಮಕ್ಕಳಿಗೆ ನಾನು ನಿನ್ನೆ ಹೇಳಿದ್ನಲ್ಲ, ಆ ಬಿಳಿದು ಇದನ್ನ ಕುತ್ತಿಗೆಗೂ ಕೈಗೂ ಕಟ್ಟತಕ್ಕಂಥದ್ದನ್ನು ಮರಿಲೇಬೇಡಿ, ಒಳ್ಳೆದಾಗಲಿ. ಖಂಡಿತ ಗುರುಜಿ. ಗುರುಜಿ, ಪ್ರತಿನಿತ್ಯ ನೀವು ಭವಿಷ್ಯವನ್ನ ಹೇಳ್ತೀರಿ, ಇವತ್ತು ನಾನು ಒಂದು ಹೇಳ್ಬೋದಾ? ಹೇಳಿ. ನಾನು ಹೇಳ್ತೀನಿ ಗುರುಜಿ ಒಂದು ಭವಿಷ್ಯವನ್ನ. ನಿಮ್ಮ ಸಾರಥ್ಯದಲ್ಲಿ ಶುರುವಾಗಿರುವಂತ ಈ ಒಂದು ನಮಾಮಿ ಶಂಕರ ಯೋಜನೆ ಏನಿದೆ, ಅತಿ ಶೀಘ್ರದಲ್ಲಿ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಆಗತ್ತೆ ಗುರುಜಿ. ಖಂಡಿತ ಮಗು, ನಾನು ಹೇಳಬಾರ್ದು. ಲಾಸ್ಟ್ ವೀಕ್, ಇವತ್ತು ಗುರುವಾರ, ಲಾಸ್ಟ್ ಗುರುವಾರವೇ ನಾವು ಮುಟ್ಟಿರುವ ಒಂದು ಮಟ್ಟದ ಬಿಸ್ನೆಸ್ ನಂಬರ್ ನಾನು ಹೇಳೋಕೆ ಇಷ್ಟ ಇಲ್ಲ, ಹೇಳಲೂಬಾರದು, ನಮ್ಮ ಕಾಂಪಿಟೇಟರ್ಸ್ ಎದ್ದು ನಿಂತ್ಕೋತಾರೆ. ಆ ಮಟ್ಟದ ಸಕ್ಸಸ್ಸನ್ನು ನನ್ನ ಡೆಲಿವರಿ ಪಾರ್ಟ್ನರ್ಸ್ ದೇವಗಣಾಧಿಪತಿಗಳು ತಂದುಕೊಟ್ಟಿದ್ದಾರೆ. ಸರಿಸುಮಾರು 250,000 ವ್ಯಾಪಾರವನ್ನು ಬರೀ 2 ದಿನದಲ್ಲಿ ಕೊಟ್ಟಿದ್ದಾರೆ, 2 ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಅವ್ರಿಗೊಂದು ಸರ್ಪ್ರೈಸಿಂಗ್ ಒಂದು ಎಲಿಮೆಂಟ್ ಇದೆ, ಅದು ಏನು ಅನ್ನೋದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ, ಕಾದು ನೋಡಿ. ಡೆಲಿವರಿ ಅಸೋಸಿಯೇಟ್ಸ್ ಬಗ್ಗೆ ಮಾತನಾಡ್ತಿದ್ವಿ, ವೀಕ್ಷಕರಿಗೆ ಒಂದು ವಿಚಾರವನ್ನ ತಿಳಿಸೋದಿದೆ. ಬೆಂಗಳೂರಿನಿಂದ ಮೈಸೂರಿನಿಂದ ಸುಮಾರು ಜನ, ಸುಮಾರು ಅಂದ್ರೆ 1,000 ಲೆಕ್ಕದಲ್ಲಿ ನಮಗೆ ಡೆಲಿವರಿ ಅಸೋಸಿಯೇಟ್ ಸಿಕ್ಕಿದ್ದಾರೆ. ಆದ್ರೆ ಉಳಿದಿರುವಂತಹ ಜಿಲ್ಲೆಗಳಲ್ಲಿ ನಾನೀಗ ಹೆಸರನ್ನ ಮೆನ್ಷನ್ ಮಾಡ್ತೀನಿ, ಅಲ್ಲಿಂದ ಇನ್ನೂ 1,000 ಜನ ಡೆಲಿವರಿ ಅಸೋಸಿಯೇಟ್ಸ್ ನಮಗೆ ಸಿಕ್ಕಿದ್ರೆ ನಮ್ಮ ಕೆಲಸಕ್ಕೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಲಿಸ್ಟ್ ಈ ರೀತಿ ಇದೆ: ಬೀದರ್, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಗದಗ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಕೊಡಗು, ಚಾಮರಾಜನಗರ ಹಾಗೂ ದಕ್ಷಿಣ ಕನ್ನಡ. ಈ ಜಿಲ್ಲೆಗಳಿಂದ ಆದಷ್ಟು ನೀವು ಡೆಲಿವರಿ ಅಸೋಸಿಯೇಟ್ಸ್ ಆಗಿ ನಮ್ಮ ಜೊತೆಗೆ ಸೇರ್ಕೊಂಡ್ರೆ ನಮಾಮಿ ಶಂಕರದ ಯೋಜನೆಯಲ್ಲಿ ನಾವು ಕೂಡ ಪಾಲಾಗಿ ಗುರುಜಿ ಅವರ ಮುಖದಲ್ಲಿ ಒಂದು ನಗುವನ್ನ ತರಿಸೋಣ ಅಂತ ಕೇಳ್ತಾ ಗುರುಜಿ ಮಾತನ್ನ ಮುಂದುವರಿಸ್ತಾ, ದಿನ ಭವಿಷ್ಯ ಗುರುಜಿ. ಉತ್ತರ ಆಷಾಢ ನಕ್ಷತ್ರ ಮೇಷ ರಾಶಿ. ಚಂದ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದಾನೆ, ಆ ಸೂರ್ಯ ಶನಿ ಸಾರದಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದಾನೆ. ಮೇಷರಾಶಿ ಇವತ್ತು ಸ್ವಲ್ಪ ತೊಳಲಾಟವೇ, ಸ್ವಲ್ಪ ಟೆನ್ಷನ್ನೇ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರುವವರಿಗೆ, ಸ್ವಂತ ಕಾರ್ಯದಲ್ಲಿರುವವರಿಗೆ, ಈ ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತುಂಬ ದೊಡ್ಡ ತಲೆನೋವಿನ ಜವಾಬ್ದಾರಿಯೇ. ಅದರಲ್ಲೂ ಸರ್ಕಾರ ನಡೆಸುತ್ತಿರುವ ಆರೋಗ್ಯ ಇಲಾಖೆ, ಹೆಲ್ತ್ ಮಿನಿಸ್ಟರ್, ವೈದ್ಯಕೀಯ ವೆರಿ ಕೇರ್ಫುಲ್ ಹೇಳ್ತಲೇ ಇದ್ದಾನೆ. ಇದೊಂದು ಮಾಸ್ ಎಪಿಡೆಮಿಕ್ ಕಾಯಿಲೆ, ನೆನಪಿಟ್ಕೊಳ್ಳಿ. ಇದೊಂದೇ ಬಂದಿಲ್ಲ, ಹಕ್ಕಿ ಜ್ವರ ಬಂದು ಅಪ್ಪಳಿಸಿದೆ, ಕಾಲರ ಬಂದು ಅಪ್ಪಳಿಸಿದೆ. ಸ್ಪ್ರೆಡ್ಡಿಂಗ್ ಲೈಕ್ ಎನಿಥಿಂಗ್ ಎವ್ರಿವೇರ್, ವೆರಿ ವೆರಿ ಕೇರ್ಫುಲ್. ಸೊ ಅದರಿಂದ ನಿಮ್ಮ ಸಿಸ್ಟಮ್ ಪಡೆ, ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋರು ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿರಿ. ವೃಷಭ ರಾಶಿ. ಸೂರ್ಯನಿಗೂ ನಿಮಗೂ ಅಷ್ಟಕ್ಕಷ್ಟೇ, ಆದರೆ ಸೂರ್ಯ ಶನಿಸಾರದಲ್ಲಿರೋದ್ರಿಂದ ದಿನದ ಆರಂಭ ಸ್ವಲ್ಪ ಟೆನ್ಷನ್ ಇದ್ರೂ ಕೂಡ ದಿನದ ಅಂತ್ಯಕ್ಕೆ ಚೆನ್ನಾಗಿದೆ. ನೀವೇನು ಕಷ್ಟಪಟ್ಟಿದ್ರೋ ಕಷ್ಟಕ್ಕೆ ತಕ್ಕಂಥ ಒಂದು ಫಲ. ಮಿಥುನ ರಾಶಿ. ಶನಿಸಾರದಲ್ಲಿ ಸೂರ್ಯನಿರುವುದರಿಂದ, ಆ ಚಂದ್ರ ಶನಿ ನಕ್ಷತ್ರದಲ್ಲಿ ಸೂರ್ಯ ನಕ್ಷತ್ರದಲ್ಲಿರುವುದರಿಂದ ಸ್ವಲ್ಪ ಹೊರೆ ಜಾಸ್ತಿ, ನಿಮಗೆ ಕಮಿಟ್ಮೆಂಟ್ ಜಾಸ್ತಿ. ದಿನದ ಆರಂಭ ಸ್ವಲ್ಪ ನಿಧಾನ, ಆಮೇಲೆ ಚುರುಕು ಮಧ್ಯಾಹ್ನದ ನಂತರ ಆಗ್ತಕ್ಕಂಥದ್ದು. ಸ್ವಂತ ಬಿಸ್ನೆಸ್, ಸ್ವಂತ ಕೆಲಸ, ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿರೋರಿಗೆ ಅನುಕೂಲತೆಯನ್ನು ನೋಡ್ತೀರಿ. ಕರ್ಕಾಟಕ ರಾಶಿ. ಚಂದ್ರ ನಿಮಗೆ ನೇರವಾಗಿ ಸೂರ್ಯನ ಸಾರದಲ್ಲಿ ನೋಡ್ತಿರೋದ್ರಿಂದ, ಶನಿ ಜೊತೆಲೇ ಸೇರಿರೋದ್ರಿಂದ ಪುನರ್ಪು ದೋಷ ಒಂದುಂಟು, ಯಾವುದೋ ಒಂದು ಪೆಟ್ಟು. ಜಾಗ್ರತೆ, ಗ್ರಹಣದ ಒಂದು ಛಾಯೆ, ಮನೆಯಲ್ಲೊಂದು ಅಸ್ತಂಗತ, ಏನೋ ಒಂದು ತಲೆನೋವು. ಯಜಮಾನರು, ಯಜಮಾನರ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೊಂದು ಕುತ್ತಿದೆ. ವ್ಯವಸ್ಥೆ, ಜಾಗ್ರತೆ, ಆದಷ್ಟು ಶಿವನಿಗೊಂದು ಪೂಜೆ ಸಂಕಲ್ಪ, ವೈದ್ಯನಾಥೇಶ್ವರ ಆತನೇ, ಅವನಿಗೊಂದು ಸಂಕಲ್ಪ ಮಾಡ್ಕೊಳ್ಳಿ. ಸಿಂಹರಾಶಿ. ಸೂರ್ಯ ಅಷ್ಟಮದಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಇವತ್ತೊಂದು ಶುಭ ಸುದ್ದಿ ವೃತ್ತಿಪರವಾಗಿ ಖಂಡಿತ ಕೇಳುತ್ತೀರಿ, ಬಟ್ ಪರಿಶ್ರಮ ಜಾಸ್ತಿ. ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಕನ್ಯಾರಾಶಿ. ಸೂರ್ಯ ನಿಮಗೆ ಮಿತ್ರ, ಕೇಂದ್ರ ಭಾಗದಲ್ಲೇ ಇರುವುದರಿಂದ, ಪಂಚಮದಲ್ಲಿ ಚಂದ್ರ ಶನಿಯ ಜೊತೆಲಿರೋದ್ರಿಂದ ಏನು ಕಷ್ಟಪಟ್ಟಿದ್ದೀರಿ ತುಂಬ ದಿನಗಳ ಕಷ್ಟಕ್ಕೊಂದು ಸಾರ್ಥಕತೆ, ಗೌರವ, ಸನ್ಮಾನ, ಹೆಸರು ನಿಮ್ಮದು. ತುಲಾರಾಶಿ. ಚಂದ್ರ ಕೇಂದ್ರ ಭಾವದಲ್ಲಿದ್ದಾನೆ, ದಶಮಾಧಿಪತಿ. ಏನು ಕಷ್ಟಪಡ್ತಿದ್ದೀರೋ ಅಲ್ಲೊಂದು ಕಷ್ಟಕ್ಕೆ ತಕ್ಕಂಥ ಫಲವಿಲ್ಲ ಅನ್ನತಕ್ಕಂಥ ಕೊರುಗಿರುತ್ತೆ. ಟೆನ್ಷನ್ ಏನೂ ಇಲ್ಲ, ನೆನಪಿಟ್ಟುಕೊಳ್ಳಿ, ಇದೆಲ್ಲ ನಿಮ್ಮ ಭ್ರಮ, ಮಾಯಾಲೋಕ. ಕಣ್ಮುಚ್ಚು ನೋಡಿ, ನಥಿಂಗ್ ಇಸ್ ದೇರ್ ಫ್ರಂಟ್ ಆಫ್ ಯು. ಏನೋ ಆಗ್ಬಿಟ್ಟಿದೆ, ಯಾರೋ ಪ್ರಮೋಷನ್, ಯಾರೂ ಕಸಿದ್ಕೊಳ್ಳೋಕ್ಕಾಗಲ್ಲ, ಯಾರೂ ಕಿತ್ಕೊಂಡು ಹೋಗ್ಲಿಕ್ಕಾಗಲ್ಲ. ನಿಮ್ಮ ಅದೃಷ್ಟವನ್ನು ನೆನಪಿಟ್ಟುಕೊಳ್ಳಿ. ಆದಷ್ಟು ಇವತ್ತು ಮನೆಯಲ್ಲಿ ಒಂದು
ಶಿವಲಿಂಗವಿದ್ದರೆ ಅದಕ್ಕೊಂದು ಹಾಲೋ ಜೇನೋ ತುಪ್ಪವೋ ಯಾವುದಾದ್ರೂ ಒಂದು ವಸ್ತುವಿನಿಂದ ಅಭಿಷೇಕ ಮಾಡಿ ತೀರ್ಥ ಸೇವಿಸಿ ಸಮಾಧಾನ. ವೃಶ್ಚಿಕ ರಾಶಿ ವಿಜಯೋತ್ಸವ ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಅದ್ಭುತವಾದಂತ ಒಂದು ದಿನ. ಭಾಗ್ಯಾಧಿಪತಿ ತುಂಬಾ ಚೆನ್ನಾಗಿದ್ದು ಭಾಗ್ಯಸ್ಥಾನವನ್ನೇ ನೋಡ್ತಿದ್ದಾನೆ, ತೊಂದರೆ ಏನಿಲ್ಲ. ಧನುಸು ರಾಶಿ ಅಷ್ಟಮಾಧಿಪತಿಯಾದಂಥ ಚಂದ್ರ ಭಾಗ್ಯಾಧಿಪತಿಯಾಗಿರತಕ್ಕಂಥ ಸೂರ್ಯನ ಸಾರದಲ್ಲಿದ್ದು ಆ ಸೂರ್ಯ ಶನಿಯ ಪ್ರಭಾವದಲ್ಲಿ ಬಾಧಕನ ಸ್ಥಾನದಲ್ಲಿದ್ದು ಬಾಧಕನು ಬಾಧಕನ ಭಾವದಲ್ಲೇ ಇರುವುದರಿಂದ ಇವತ್ತು ಜೈಲೋ ಕೋರ್ಟೋ ಅವಮಾನವೋ ಕಿರಿಕಿರಿಯೋ ಲಂಚವೋ ಮೋಸವೋ ದಗ ಇವುಗಳ ಪ್ರಭಾವದಲ್ಲಿದ್ದರೆ ಅಲ್ಲೊಂದು ಎಡವಟ್ಟು ಎಳೆದಾಟ ಆಗತಕ್ಕಂಥದ್ದುಂಟು, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ ಸಪ್ತಮಾಧಿಪತಿಯಾದಂಥ ಚಂದ್ರ ಸೂರ್ಯನ ಸಾರ ಅಷ್ಟಮಾಧಿಪತಿಯ ಪ್ರಭಾವದಲ್ಲಿರುವುದರಿಂದ ಕೊಡೋದ್ ಕೊಡ್ತಾನೆ, ಕಿತ್ಕೊಳ್ಳೋದು ಕಿತ್ಕೋತಾನೆ. ಇವತ್ತು ಯಾವುದೋ ರೂಪದಲ್ಲಿ ಧನಲಾಭ, ಯಾವುದೋ ರೂಪದಲ್ಲೊಂದು ಖರ್ಚು, ಯಾವುದೋ ರೂಪದಲ್ಲೊಂದು ಗೌರವ, ಯಾವುದೋ ರೂಪದಲ್ಲೊಂದು ಅಗೌರವ, ಜಾಗ್ರತೆ. ಕುಂಭರಾಶಿ ಅಷ್ಟಾಧಿಪತಿಯಾದಂಥ ಚಂದ್ರ 12ನೇ ಮನೆಯಲ್ಲಿದ್ದಾನೆ, ಒಳ್ಳೇದೇ. ಆದರೆ ಸಪ್ತಮಾಧಿಪತಿಯ ಪ್ರಭಾವದಲ್ಲಿರುವುದರಿಂದ ಸ್ವಲ್ಪ ಟೆನ್ಷನ್ ಕೊಡೋದು ತೆಗೆದುಕೊಳ್ಳೋದು ಓಡಾಟ ಸುತ್ತಾಟ ಅಲದಾಟ ಇವುಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಾಗುತ್ತೆ. ಟೆನ್ಷನ್ ಏನೂ ಇಲ್ಲ. ಹತ್ತಿರದಲ್ಲಿ ಎಲ್ಲಿಯಾದರೂ ದೇವಿ ದೇವಸ್ಥಾನ ಇದ್ದರೆ ಅಮ್ಮನವರಿಗೆ ಒಂದು ಬೊಗಸೆ ಅರಿಶಿನವನ್ನು ಅಭಿಷೇಕಕ್ಕೂ ಅಲಂಕಾರಕ್ಕೂ ಕೊಟ್ಟು ಬಿಡಿ, ದೂರವಾಗುತ್ತೆ ಟೆನ್ಷನ್. ಮೀನರಾಶಿ ವಿಶೇಷವಾದಂಥ ದಿನ. ಪೂರ್ವ ಪುಣ್ಯಸ್ಥಾನಾಧಿಪತಿಯಾದಂಥ ಚಂದ್ರ ಲಾಭಸ್ಥಾನದಲ್ಲಿ ಕುಳಿತುಕೊಳ್ಳುವುದು ವಿಶೇಷ. ನಾನು ಹಿಂದೊಮ್ಮೆ ಹೇಳಿದ್ದೆ, ರಾವಣಾಸುರ ತನ್ನ ಮಗನ ಜಾತಕದಲ್ಲಿ ಅಷ್ಟೂ ಗ್ರಹ 11ನೇ ಮನೆಗೆ ಬರಬೇಕು ಅಂತ. ಇವತ್ತು 11ನೇ ಮನೆ, 11ನೇ ಮನೆ ಅಂದರೆ ಒಳ್ಳೆಯದೇ, ಒಳ್ಳೆ ಸುದ್ದಿ ಕೇಳಲೇಬೇಕು. ವೃತ್ತಿಪರವಾಗಿಯೋ ನಿಮ್ಮ ಪ್ರತಿಷ್ಠೆಗೆ ಅನುಗುಣವಾಗಿ ಹೆಸರು ಕೀರ್ತಿ ಗೌರವ ಏನು ಕಷ್ಟಪಟ್ಟಿದ್ದೀರಿ ಅದು ಎಲ್ಲದಕ್ಕೂ ಒಂದು ವಿಶೇಷ ಸಂಸ್ಕಾರವನ್ನು ಪಡೆಯತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ಬಹಳ ಧನ್ಯವಾದಗಳು ಗುರುಜಿ. ನಮಾಮಿ ಶಂಕರ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ವೀಕ್ಷಕರೇ, ಡೆಲಿವರಿ ಅಸೋಸಿಯೇಟ್ಸ್ ಬೇಕು ಅಂತ ಹೇಳಿದ ಮೇಲೆ ನಮಗೆ ಸಾವಿರಾರು ಜನ ರಿಪ್ಲೈ ಮಾಡಿದ್ದೀರಿ, ಸಾವಿರಾರು ಜನ ಬಂದು ಸೇರಿದ್ದೀರಿ ಕೂಡ, ಆದರೆ ಬೆಂಗಳೂರು ಮೈಸೂರಿನಿಂದ ಬೇರೆ ಜಿಲ್ಲೆಗಳಿಂದಲೂ ಬರ್ತಿದ್ದೀರಿ, ಆದರೆ ನಮಗೆ ಸಂಖ್ಯೆ ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ. ಹಾಗಾಗಿ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರುವಂಥವರು ನಮ್ಮ ಈ ನಮಾಮಿ ಶಂಕರ ಸಂಸ್ಥೆಯಲ್ಲಿ ಸೇರಿ ಕೆಲಸ ಮಾಡಬೇಕು, ಗುರುಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ಅನಿಸೋರು ದಯವಿಟ್ಟು ನಮಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಈ ಜಿಲ್ಲೆಗಳಲ್ಲಿ ನಮಗೆ ಡೆಲಿವರಿ ಅಸೋಸಿಯೇಟ್ಸ್ ಬೇಕಾಗಿದ್ದಾರೆ. ಹೆಸರನ್ನು ಹೇಳ್ತಿದ್ದೀನಿ: ಬೀದರ್, ಗುಲ್ಬರ್ಗಾ, ಬಿಜಾಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಗದಗ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಕೊಡಗು, ಚಾಮರಾಜನಗರ ಹಾಗೂ ದಕ್ಷಿಣ ಕನ್ನಡ. ಮತ್ತೊಮ್ಮೆ ಹೇಳ್ತಿದ್ದೀನಿ: ಬೀದರ್, ಗುಲ್ಬರ್ಗಾ, ಬಿಜಾಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಗದಗ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಕೊಡಗು, ಚಾಮರಾಜನಗರ ಹಾಗೂ ದಕ್ಷಿಣ ಕನ್ನಡ. ತಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ನಮಾಮಿ ಶಂಕರದ ಸಂಸ್ಥೆಯಲ್ಲಿ ಭಾಗವಹಿಸಿದ್ರೆ ಗುರುಗಳ ಕನಸನ್ನ ನಾವೆಲ್ಲರೂ ಸೇರಿ ನನಸಾಗಿಸಬಹುದು. ವೀಕ್ಷಕರೇ, ಗುರುಗಳು ತಿಳಿಸ್ಕೊಡುವಂತಹ ವಿಚಾರಗಳ ಬಗ್ಗೆ ನೋಟಿಫಿಕೇಶನ್ಸ್ ಹಾಗೂ ಅಪ್ಡೇಟ್ಸ್ ನಿಮ್ಗೆ ರೆಗ್ಯುಲರ್ ಆಗಿ ಬೇಕಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ: ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ನ ಮತ್ತೆ ಭೇಟಿಯಾಗ್ತೀವಿ. ಕಾಯ್ತಾ ಇರಿ, ನಮಗೋಸ್ಕರ ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.